ಹಾಯ್ ನಮಸ್ತೆ ಸ್ನೇಹಿತರೆ ಈ ಸಾಮಾಜಿಕ ಜಾಲತಾಣದಲ್ಲಿ ವಿಷಯಗಳು ಕಾಡ್ಗಿಚ್ಚಿನಂತೆ ವೇಗವಾಗಿ ಎಲ್ಲೆಡೆ ಹರಡುತ್ತದೆ ಸದ್ಯ ನೆಟ್ಟಿಗರ ಕಣ್ಣಿಗೆ ತುತ್ತಾಗಿರೋದು ಚಪಕ್ ಸಿನಿಮಾ ಅಲ್ಲದೆ ದೀಪಿಕಾ ಪಡುಕೋಡೆಗೆ ದೇಶದ್ರೋಹಿ ಎಂಬುವಂತಹ ಪಟ್ಟವನ್ನು ಕಟ್ಟಿದ್ದಾರೆ ಅಲ್ಲ ನನಗೊಂದು ಅರ್ಥ ಆಗ್ತಾ ಇಲ್ಲ ಈ ಸಿನಿಮಾದಲ್ಲಿ ದೇಶದ್ರೋಹ ಮಾಡುವಂತಹ ಯಾವ ಅಂಶಗಳು ಅಡಗಿವೆ ಹೇಳಿ ಸಿ ದೀಪಿಕಾ ಏನು ಮಾತಾಡಿರ್ಬೋದು ಅದು ಅವಳ ವೈಯಕ್ತಿಕ ಅದನ್ನು ಸಿನಿಮಾಗೆ ಯಾಕೆ ಕಂಪೇರ್ ಮಾಡ್ತೀರಾ ಒಂದು ವಿಷಯ ನಾವು ಯಾರ ಬಗ್ಗೆನೋ ಮಾತಾಡ್ತೀವಿ ಯಾರನ್ನೋ ಆಪೋಸ್ ಮಾಡ್ತೀವಿ ಅಂತಂದರೆ ನಾವು ದೇಶದ್ರೋಹಿಗಳಲ್ಲ ದೇಶದ ಬಗ್ಗೆ ಕನ್ಸರ್ನ್ ಇಟ್ಕೊಂಡೇ ಮಾತಾಡಿರ್ತೀವಿ ಸಿ ಯಾವುದೋ ಒಂದು ಹಂತದಲ್ಲಿ ಅವ್ರು ಮಾಡಿರೋ ಕೆಲಸಗಳು ರಾಜಕಾರಣಿಗಳು ಮಾತಾಡ್ತಕ್ಕಂತಹ ಮಾತುಗಳು ನಮಗೆ ಇಷ್ಟ ಆಗಿರೋದಿಲ್ಲ ಆ ಸಮಯದಲ್ಲಿ ಅವ್ರನ್ನ ಆಪೋಸ್ ಮಾಡ್ತೀವಿ ಅದನ್ನು ತಪ್ಪು ಅಂತ ಅನಿಸಿದ್ರೆ ತಿಳಿಸಿ ಹೇಳ್ಬೋದು ಅದನ್ನು ಸರಿ ಮಾಡ್ಕೊಳ್ತೀವಿ ಅದನ್ನು ಬಿಟ್ಬಿಟ್ಟು ನೀನು ಮಾಡಿರೋದೇ ತಪ್ಪು ನೀನು ದೇಶ ದ್ರೋಹಿ ಹಿಂದೂ ವಿರೋಧಿ ಅಂತೆಲ್ಲ ಮಾತುಗಳನ್ನು ಹಾಡೋದು ತುಂಬ ತಪ್ಪು ಅನಿಸುತ್ತೆ ಓಕೆ ಇವ್ರು ಮಾಡಿರೋದು ಸರಿನೋ ಅವ್ರು ಮಾಡಿದ್ರು ಸರಿನೋ ನಂಗೆ ಅದು ಬೇಕಾಗಿಲ್ಲ ರಾಜಕಾರಣಿ ಮಾತುಗಳನ್ನ ಬಿಟ್ಕೊಡೋಣ ನಿಮ್ಮಿಬ್ಬರ ಜಗಳದಲ್ಲಿ ಈ ಸಿನಿಮಾವನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಸರಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಈ ಚಪಕ್ ಸಿನಿಮಾ ಬಂದು ಒಂದು ಸಾಮಾಜಿಕ ಕಳ್ಳಕಳಿರುವಂತಹ ಸಿನಿಮಾ ಯಾಕೆ ಅಂತಂದರೆ ಒಂದು ಮುದ್ದಾದ ಹೆಣ್ಣು ಹುಡುಗಿಯ ಮೇಲೆ ಒಬ್ಬ ದುಷ್ಕರ್ಮಿ ಬಂದು ಆಸಿಡ್ನ ಹಾಕ್ತಾನೆ ಆಸಿಡ್ ಹಾಕಿದ್ಮೇಲೆ ಆ ಹುಡುಗಿಯ ಮಖ ಕುರೂಪವಾಗುತ್ತದೆ ಇದಾದ ಮೇಲೆ ಸಮಾಜ ಅವಳನ್ನು ಹೇಗೆ ನೋಡುತ್ತದೆ ಯಾರು ಅವಳನ್ನು ಮದುವೆ ಆಗ್ತಾರೆ ನಂತರ ಅವಳು ಜೀವನವನ್ನು ಹೇಗೆ ನಡೆಸಿಕೊಂಡು ಹೋಗ್ತಾಳೆ ಇದನ್ನೆಲ್ಲ ತಿಳಿಸಿಕೊಡುವ ಪ್ರಯತ್ನ ಸಿನಿಮಾ ತಂಡದ್ದು ಇದರಿಂದ ಎಷ್ಟೋ ಹೆಣ್ಮಕ್ಳು ಸ್ಟ್ರಾಂಗ್ ಕೂಡ ಆಗ್ಬೋದಲ್ವೇ ಅಂಥದ್ರಲ್ಲಿ ದೀಪಿಕಾ ಪಡಕೋಣೆ ರಾಜಕಾರಣಿಗಳ ಇಬ್ಬರ ಜಗಳವನ್ನು ಆ ಸಿನಿಮಾ ಮೇಲೆ ಯಾಕೆ ಬೀರ್ತೀರಾ ಸಿನಿಮಾದಲ್ಲಿ ಸಾಕಷ್ಟು ತಂತ್ರಜ್ಞರು ಕೆಲಸ ಮಾಡಿರ್ತಾರೆ ಎಷ್ಟೋ ವರ್ಷದ ಕನಸು ನಿರ್ದೇಶಕರದ್ದು ನಿರ್ಮಾಪಕರು ಎಲ್ಲೋ ಅಲ್ಲೋ ಇಲ್ಲೋ ಸಾಲ ಮಾಡಿ ಬಂಡವಾಳ ಹೂಡಿರ್ತಾನೆ ಕಲಾವಿದರುಗಳಂತೂ ಸಿನಿಮಾವನ್ನೇ ದೇವರು ಅಂತ ನಂಬಿರ್ತಾರೆ ಅಂಥದ್ರಲ್ಲಿ ಸಿನಿಮಾ ಬಿಡುಗಡನೆ ಆಗಬಾರ್ದು ಸಿನಿಮಾ ನಿಲ್ಲಿಸ್ಬಿಡೋಣ ಅಂತಂದರೆ ಯಾವ ಮಟ್ಟಿಗೆ ಸರಿ ನಿಮ್ಮಿಬ್ಬರ ಜಗಳದಲ್ಲಿ ಮೂರನೇ ಅವನು ಪೆಟ್ಟು ತಿನ್ಬೇಕಾ ಒಂದು ಗಾದೆ ನೆನಪಾಗುತ್ತೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹೇಳಿದ್ರಂತೆ ಹಾಗೆ ಈ ಕಡೆ ನೀವು ದೇಶದ್ರೋಹಿ ಅಂತ ಹೇಳು ಅಂತೀರಾ ನಿಮ್ಮಿಬ್ಬರ ಜಗಳದಲ್ಲಿ ಆ ಸಿನಿಮಾ ತಂಡದವ್ರಿಗೆ ಯಾಕೆ ನೋವು ಮಾಡ್ತಾಯಿದ್ದೀರಾ ಸೊ ನನ್ನ ಈ ವಿಚಾರವನ್ನು ನಾನು ಆ ಸ್ನೇಹಿತರ ಜೊತೆ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡೆ ಅವನು ಶಿಸ್ತಾಗಿ ಬಂದ ಮಗ ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ದೀಪಿಕಾ ಪಡ್ಕೋಳೆ ದೀಪಿಕಾ ಪಡ್ಕೋಳೆ ಅವ್ರನ್ನ ದೇಶದ್ರೋಹಿಗಳಂಥ ಒಂದು ತಂಡ ರೆಡಿಯಾಗಿದ್ದರೆ ಈ ಕಡೆಯಿಂದ ಸಿನಿಮಾದವರೆಲ್ಲ ರಾಜಕಾರಣಿಗಳ ಮೇಲೆ ಗೂಬೆ ಇದ್ದಾರೆ ಸೊ ಇವರಿಬ್ಬರ ನಡುವೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳೋದು ತುಂಬ ಕಷ್ಟ ಆಗ್ತಾಯಿದೆ ಕಣೋ ಅಂತಂದ ಸೊ ನಾನು ಅದೇ ಕನ್ಫ್ಯೂಷನ್ ರೀಸನ್ ಅಪ್ಪ ಅಂತ ನಾನು ಅವ್ನು ಹೇಳಿದೆ ಸೊ ನಮಗೆ ಅದು ಬೇಕಾಗೂ ಇಲ್ಲ ಸೊ ನನ್ನ ಒಂದು ವಾದ ಏನಂತಂದರೆ ಇವರಿಬ್ಬರ ಜಗಳದಲ್ಲಿ ಆ ಸಿನಿಮಾಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ನಾನು ದೀಪಿಕಾ ಅವ್ರ ಪರನೂ ಇಲ್ಲ ಈ ಕಡೆ ರಾಜಕಾರಣಿಗಳ ಪರನೂ ಮಾತಾಡ್ತಿಲ್ಲ ಏನು ದೇಶದ್ರೋಹಿ ಅಂತ ಹೇಳ್ತಾ ಇದ್ದಾರೋ ರಾಜಕಾರಣಿ ಅಂತಲೇ ಹೇಳೋಕ್ಕಾಗಲ್ಲ ದೇಶದ್ರೋಹಿ ಅಂತ ಯಾರು ಆಪೋಸ್ ಮಾಡ್ತಾ ಇದ್ದಾರೋ ದೀಪಿಕಾ ಪಡ್ಕೋಣೆ ಅವ್ರನ್ನ ಅವ್ರ ಬಗ್ಗೂ ಮಾತಾಡ್ತಾಯಿಲ್ಲ ನನ್ನ ಆರೋಪ ಏನಿದ್ರು ಸಿನಿಮಾನ ಯಾಕೆ ಬಿಡುಗಡೆ ಮಾಡಬಾರ್ದು ಅಂತ ಕೇಳ್ತಾ ಇರೋದು ಯಾಕೆ ಸಿನಿಮಾ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಜನಕ್ಕೆ ತಲುಪುವಂತಹ ಒಂದು ಒಳ್ಳೆಯ ಸಂದೇಶ ಇದೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಒಂದು ಸಂದೇಶ ಇದೆ ಅಂಥದ್ರಲ್ಲಿ ಸಿನಿಮಾನೇ ನಿಲ್ಲಿಸ್ಬಿಡೋಣ ಸಿನಿಮಾ ಬೇಡವೇ ಬೇಡ ದೇಶ ದ್ರೋಹಿಯ ಸಿನಿಮಾ ನಾನು ಯಾಕೆ ನೋಡಬೇಕು ಈಗ ದೀಪಿಕಾ ಅವರನ್ನು ಸಾಕಷ್ಟು ಜನ ಆಪೋಸ್ ಮಾಡ್ತಾ ಇದ್ದಾರೆ ಅದು ಸರಿನೋ ತಪ್ಪು ಅಂತ ನನಗಂತೂ ಗೊತ್ತಿಲ್ಲ ಸಿನಿಮಾ ಬಿಡುಗಡೆಯಾಗುವುದಕ್ಕೆ ಯಾವುದೇ ಅಡ್ಡಿ ಆತಂಕಗಳನ್ನು ನೀಡದೆ ನಮ್ಮ ಭಾರತ ಚಿತ್ರರಂಗವನ್ನು ಪ್ರೋತ್ಸಾಹಿಸಿ ಸಿನಿಮಾವನ್ನು ಗೆಲ್ಲಿಸೋಣ ಎಂಬುದೇ ನನ್ನ ಆಶಯ ಓಕೆ ಇಲ್ಲಿ ತನಕ ಮಾತಾಡಿರೋದ್ರಲ್ಲಿ ನಿಮಗೆ ಯಾವುದಾದ್ರೂ ತಪ್ಪು ಅಥವಾ ಯಾವುದಾದರೂ ಸರಿ ಅನಿಸಿದ್ರೆ ಕಾಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಹೀಗೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ